ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೂ ಕಾಸರಗೋಡು ಊರಿನ ನಾಗರಿಕರು ಮೀನುಗಾರ ಮುಖಂಡರೊಂದಿಗೆ ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತ ಭರತ್ ಎಸ್ ನೇತೃತ್ವದಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ಮಾಣದಿಂದ ಆಗುತ್ತಿರುವ ಸಾಧಕ ಬಾಧಕಗಳ ಕುರಿತು ಚರ್ಚೆಯಾಯಿತು. ಸಭೆ ಉದ್ದೇಶಿಸಿ ಸಹಾಯಕ ಆಯುಕ್ತ ಭರತ್ ಎಸ್ ಮಾತನಾಡಿ, ಕಂಪನಿ ಕಾಮಗಾರಿ ಆರಂಭದ ಪೂರ್ವದಲ್ಲಿ ಸರ್ಕಾರದಿಂದ ಎಲ್ಲಾ ರೀತಿಯ ಅನುಮತಿ ಪಡೆದುಕೊಂಡಿದೆ. ಮೀನುಗಾರರಿಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕಾರ್ಯನಿರ್ವಹಿಸಲಿದೆ. ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಮೀನುಗಾರ ಮುಖಂಡರಾದ ಅಶೋಕ್ ಕಾಸರಕೋಡ್, ರಾಜು ತಾಂಡೇಲ್, ಹಮ್ಜಾ ಸಾಬ್, ವಿವಿನ್ ಫರ್ನಾಂಡಿಸ್, ಗಣಪತಿ ತಾಂಡೇಲ್, ಪ್ರಕಾಶ್ ಮಿಸ್ತಾ ಮತ್ತಿತರರು ಮಾತನಾಡಿ, ಪ್ರತಿ ಬಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸುವುದು ಮಾತ್ರವಾಗಿದೆ. ನಮ್ಮ ಸಮಸ್ಯೆಗೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ ಎಂದರು. ಕಂಪನಿಯಿಂದ ಇಲ್ಲಿನ ಜನರಿಗೆ ತೊಂದರೆಯಾಗುತ್ತಿದೆ. ಪರಿಸರ ಮಾಲಿನ್ಯವಾಗುವುದಲ್ಲದೆ ನಮ್ಮನ್ನ ನಿರಾಶ್ರಿತರನ್ನಾಗಿ ಮಾಡುವ ಹುನ್ನಾರ ನಡೆಸಿದೆ. ಸರ್ಕಾರ ಸಮಗ್ರ ಮೀನುಗಾರರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿ ಇಟ್ಟುಕೊಂಡು ನ್ಯಾಯ ಒದಗಿಸಬೇಕೆಂದರು. ಕಂಪನಿ ಆರಂಭಿಸಿ 1-2 ಸಾವಿರ ಜನರಿಗೆ ಉದ್ಯೋಗ ನೀಡಲು ಹೋಗಿ 25 ಸಾವಿರಕ್ಕೂ ಅಧಿಕ ಮೀನುಗಾರರ ಬದುಕು ಬೀದಿಪಾಲು ಮಾಡುವುದು ಯಾವ ನ್ಯಾಯ? ಈ ವಿಚಾರವನ್ನ ಗಂಭೀರವಾಗಿ ಪರಿಶೀಲಿಸಬೇಕು, ಸೂಕ್ತವಾದ ನಿರ್ಣಯವನ್ನ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಮೀನು ಒಣಗಿಸಲು ಇರುವ ಭೂಮಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಿಸಿ ನಮ್ಮನ್ನ ಒಕ್ಕಲಿಬ್ಬಿಸುವ ಪ್ರಯತ್ನ ನಡೀತಾ ಇದೆ. ಮತ್ಸ್ಯ ಕ್ಷಾಮದಿಂದ ಸಂಕಷ್ಟದಲ್ಲಿರುವ ಮೀನುಗಾರರಿಗೆ ಇನ್ನಷ್ಟು ಸಂಕಷ್ಟ ನೀಡುತ್ತಿದ್ದಾರೆ. ಜನಜೀವನಕ್ಕೆ ತೊಂದರೆಯಾಗುವ ಯೋಜನೆಗಳು ನಮಗೆ ಬೇಡ ಎಂದರು. ಇಲ್ಲಿ ನಮ್ಮ ಬದುಕನ್ನ ಕಟ್ಟಿಕೊಂಡಿದ್ದೇವೆ. ಖಾಸಗಿ ಕಂಪನಿ ನಡೆಸಲು ಮುಂದಾಗಿರುವ ಯೋಜನೆ ಶೀಘ್ರ ಕೈಬಿಡಬೇಕು ಎಂದರು. ನಾವು ಮುಖಂಡರು, ನಾವು ಜನರು ಮುಖಂಡರು, ಈ ಒಂದು ಇಲ್ಲಿ ಏನು ನಮಗೆ ಸಮರ್ಪಕವಾದ ಉತ್ತರ ಸಿಗ್ತದೆ, ಆ ಉತ್ತರವನ್ನು ನಾವು ನಮ್ಮ ಜನರ ಅವರತ್ರ ಹೋಗಿ ಡಿಸ್ಕಷನ್ ಮಾಡಬೇಕು ಸರ್. ಅಲ್ಲಿ ಡಿಸ್ಕಷನ್ ಮಾಡಿ ಅಲ್ಲಿ ಬರುವಂಥ ಒಂದು ಡಿಸಿಷನ್ ಪ್ರಕಾರ ನಾವು ಹೋಗ್ಬೇಕಾಗ್ತದೆ. ದಯವಿಟ್ಟು ಇವತ್ತಿನ ಸಭೆಯಲ್ಲಿ ಪ್ರತಿಯೊಂದಕ್ಕೂ ನಾನು ಕೆಲವೊಂದು ಪ್ರಶ್ನೆ ಮಾತ್ರ ಹೇಳಿದ್ದೇನೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಮಾಡುವಂಥ ಸ್ಟ್ರೈಕ್ನಲ್ಲಿ ನಾವು ಕೊಟ್ಟಂಥ ಮನವಿಯಲ್ಲಿ ನಮ್ಮಲ್ಲಿ ಇರುವಂಥ ಸಮಸ್ಯೆಗಳು ಅದೆಲ್ಲ ಒಂದು ಪಾಯಿಂಟ್ ಟು ಪಾಯಿಂಟ್ ಅದರಲ್ಲಿದೆ ನಮಗೂ ಗೊತ್ತಿರಬಹುದು. ಅದಕ್ಕೆಲ್ಲದಕ್ಕೂ ಒಂದು ಸಮರ್ಪಕವಾದ ಉತ್ತರ ಈ ಒಂದು ಸಭೆಯಲ್ಲಿ ಸಿಗ್ತದಂತ ನಾನು ಭಾವಿಸ್ತೇನೆ ಸರ್. ಹಾಗೆ ಈಗ ಕೋವಿಡ್ ಇದರಿಂದ ಸ್ವಲ್ಪ ತೊಂದರೆ ಆಗಿರಬಹುದು, ಆದರೆ ಹಿಂದಿನ ಇದರಲ್ಲಿ ನೋಡುವಾಗ ರಫ್ತಿನಿಂದ ಭಾರತಕ್ಕೆ ಸರ್ಕಾರಕ್ಕೆ ಬಂದಿದ್ದ ಕಮಿಷನ್ ಇಂದ ಯಾವುದೂ ಇಲ್ಲಿ ಬರಲಿಲ್ಲ ಸರ್. ಈ ವಾಣಿಜ್ಯದಲ್ಲೇ ಬರಬೇಕು, ವಾಣಿಜ್ಯದಲ್ಲೇ ಅಭಿವೃದ್ಧಿ ಆಗಬೇಕು. ನಮ್ಮಲ್ಲಿ ಸರ್ ನಮಗೆ ಅವಕಾಶ ಮಾಡಿಕೊಡಿ. ನಾವು ಐಸ್ಕ್ರೆಂಟ್ಸ್ ಮಾಡ್ತೇವೆ, ನಾವು ಫುಡ್ ಪ್ರೊಜೆಕ್ಟ್ ಪ್ರೊಟೆಕ್ಟ್ ಮಾಡ್ತೇವೆ, ಫಿಶ್ ಆಯಿಲ್ ಮಿಕ್ಸ್ ಮಾಡ್ತೇವೆ, ಅಷ್ಟು ಜಾಗಗಳು ನಮಗೆ ಕೊಡಿ. ಪೂರಕವಾಗಿ ನಾವು ಅದನ್ನು ಬಳಕೆ ಮಾಡ್ತೇವೆ. ಯಾಕೆ ನಮ್ಮನ್ನು ಕೊಡಬೇಕು? ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಯಾಕೆ ಆಗುದಿಲ್ಲ ಸರ್? ಇಲ್ಲಿ ನಾವು ಹಣವನ್ನು 700 ಮೀಟರ್ ನಮಗೆ ಧಕ್ಕೆ ಕೊಡುವಾಗ ಸರ್ಕಾರ ನಾವು ಇಲ್ಲಿಂದ ಮೀನುಗಾರಿಕೆ ಬಿಟ್ಟು ಹೋಗುವಂತಹ ಸಂದರ್ಭ ಬಂದಿದೆ ಸರ್. ಇನ್ನು ತನಕ ನಾವು ಅದನ್ನ ಸಹಿಸಿಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಾದ್ರೆ ನಮಗೆ ಸರ್ ಇಡೀ ನಮ್ಮ 40,000 ಜನರನ್ನು ನಾವು ಕರೆದು ನಮ್ಮ ಊರಿನಲ್ಲಿ ಕೂತ್ಕೊಳ್ತೇವೆ. ಇದರ ವಿರುದ್ಧ ಹಲವು ಬಾರಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ನೀಡಿದ್ರೂ ಪ್ರಯೋಜನವಾಗುತ್ತಿಲ್ಲ. ಇಲ್ಲಿ ಅಳಿವೆ ಹೂಳು ಸಮಸ್ಯೆಯಿಂದ ಅನೇಕ ಬೋಟ್ ಅನಾಹುತ ಸಂಭವಿಸುತ್ತಿದೆ. ಯಾವುದೇ ಯೋಜನೆ ಬಂದರೂ ಸಂಬಂಧಿಸಿದ ಮಾಹಿತಿ ಕೊರತೆಯಿಂದ ನಾವು ಕೊನೆಗೆ ಎಚ್ಚೆತ್ತುಕೊಳ್ಳಬೇಕಾದ ದುಸ್ಥಿತಿ ಎದುರಾಗುತ್ತಿದೆ ಎಂದರು. ವೇದಿಕೆಯಲ್ಲಿ ತಹಶೀಲ್ದಾರ್ ವಿವೇಕ್ ಶೇಣ್ಮಿ, ಸಿಪಿಆರ್ ಶ್ರೀಧರ್ ಎಸ್ಆರ್, ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.
ತೈಲೋತ್ಪನ್ನಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಮಾರುಕಟ್ಟೆಗೆ ಲಗ್ಗೆಯಿಟ್ಟು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡುವತ್ತ ಪಾದಾರ್ಪಣೆ ಮಾಡುತ್ತಿದೆ. ಪೆಟ್ರೋಲ್ ವಾಹನಕ್ಕೆ ಹೇಳಿ ಗುಡ್ ಬೈ, ಇಲೆಕ್ಟ್ರಿಕ್ ವಾಹನಕ್ಕೆ ಹೇಳಿ ಹಾಯ್ ಹಾಯ್. ವಿದ್ಯುತ್ ಚಾಲಿತ ಬೈಕ್ ಖರೀದಿಸಿದ್ರೆ ಪೆಟ್ರೋಲ್ ವಾಹನಕ್ಕೆ ಹೇಳಬಹುದು ಬೈ ಬೈ. ಇಲೆಕ್ಟ್ರಿಕ್ ಬೈಕ್ಗಳು ಯಾವುದೇ ರೀತಿಯಲ್ಲೂ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಇನ್ನಾವುದೇ ರೀತಿಯ ತೈಲೋತ್ಪನ್ನ ಬಳಕೆಯಾಗದೇ ಇರುವುದರಿಂದ ಕೇವಲ ಬ್ಯಾಟರಿ ಮೂಲಕ ಚಾಲನೆ ಪಡೆಯುವುದರಿಂದ ಶಬ್ದ ಮಾಲಿನ್ಯ ವಾಯುಮಾಲಿನ್ಯವೂ ಇಲ್ಲವಾಗಿದೆ. ಈ ನಿಟ್ಟಿನಲ್ಲಿ ಬೈಕ್ ಗ್ರಾಹಕ ಸ್ನೇಹಿಯೂ ಪರಿಸರ ಸ್ನೇಹಿಯೂ ಆಗಿ ಗುರುತಿಸಿಕೊಂಡು ಹೊಸ ಕ್ರೇಜ್ ಹುಟ್ಟುಹಾಕಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೆಚ್ಚು ವೈಶಿಷ್ಟ್ಯತೆ, ಹೆಚ್ಚು ಮೈಲೇಜ್ ಅತ್ಯಾಕರ್ಷಕ ರೀತಿಯಲ್ಲಿ ಮೂಡಿಬಂದಿದೆ. ಗ್ರಾಹಕರು ತಮ್ಮ ಮನೆಯಲ್ಲಿರುವ ವಿದ್ಯುತ್ತಿನಿಂದ ನೇರವಾಗಿ ಬೈಕ್ ಚಾರ್ಜ್ ಮಾಡಿ ಅಥವಾ ಬ್ಯಾಟರಿಯನ್ನು ಮಾತ್ರ ತೆಗೆದು ಸುಲಭವಾಗಿ ಚಾರ್ಜ್ ಮಾಡಿ ಓಡಿಸಬಹುದಾದ ವಾಹನ. ಬ್ಯಾಟರಿ ಫುಲ್ ಚಾರ್ಜ್ ಆಗಲು 3-4 ಗಂಟೆಯ ಸಮಯ ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾರ್ಜ್ ಮಾಡಿದರೆ 100-120 ಕಿಲೋಮೀಟರ್ ಚಲಿಸಬಹುದಾಗಿದೆ. ವಾಹನದ ವೇಗ ಪ್ರತಿ ಗಂಟೆಗೆ 70-75 ಕಿಲೋಮೀಟರ್ ಆಗಿದೆ. ನಿಮ್ಮ ವಾಹನವನ್ನು ಎಕ್ಸ್ಚೇಂಜ್ ಮಾಡಿ ವಿದ್ಯುತ್ ಚಾಲಿತ ವಾಹನವಾಗಿ ಬದಲಾಯಿಸಿಕೊಳ್ಳಿ. ಸಂಪರ್ಕಿಸಿ ರಾಜೇಶ್ ನಾಯ್ಕ್, ಮೊಬೈಲ್ ಸಂಖ್ಯೆ 9902515809 ಹಾಗೂ 9481785809. ವಿಳಾಸ ಶ್ರೀ ವೆಂಕಟೇಶ್ವರ ಸ್ಮಾರ್ಟ್ ಸಿಟಿ ಮೋಟರ್ಸ್, ಜಾಲಿ ರೋಡ್, ಮಹಮ್ಮದ್ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ಭಟ್ಕಳ. ಹಿಂದೆ ಭೇಟಿ ನೀಡಿ ನಿಮ್ಮ ಆಯ್ಕೆಯ ವಾಹನ ಖರೀದಿಸಿ.